ಆತ್ಮಿಕ ಬಂಧುಗಳೇ ನಿಮ್ಮೆಲ್ಲರಿಗೂ ಜೀವ ಸ್ವರೂಪನಾದಂಥ ಸರ್ವಶಕ್ತನಾದಂಥ ಸರ್ವಜ್ಞಾನಿಯಾದಂಥ ಸರ್ವವ್ಯಾಪಿಯಾಗಿರ್ತಕ್ಕಂಥ ಒಬ್ಬನೇ ಸತ್ಯದೇವರಾದ ಸೃಷ್ಟಿಕರ್ತನಾದ ದೇವರ ಹೆಸರಿನಲ್ಲಿ ವಂದನೆಗಳು ಮತ್ತೊಮ್ಮೆ ಆತ್ಮಸ್ಪರ್ಶ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನ ಪ್ರೀತಿಯಿಂದ ನಾನು ಸುಸ್ವಾಗತಿಸುತ್ತೇನೆ ಒನ್ಸ್ ಅಗೇನ್ ಫ್ರೆಂಡ್ಸ್ ಐ ಆಮ್ ಸೋ ಗ್ಲ್ಯಾಡ್ ದಟ್ ಐ ಕ್ಯಾನ್ ಟಾಕ್ ಟು ಯು at uh, this time, through this uh, telecast, about the omnipotent, omniscient, and omnipresent god, and i greet you all in the wonderful name of the almighty, the living god, lord jesus christ. so, as we enter into our program, i just welcome you all to have a moment of prayer that God would open our spiritual eyes, that God would give us the spiritual understanding, that the Holy Spirit would touch our soul and our spirit and also our body, that we may experience His fresh touch this morning. ಹಾಗಾದರೆ ಬನ್ನಿ ಒಂದು ನಿಮಿಷ ನಾವು ಸರ್ವಶಕ್ತನಾದ ದೇವರ ಬಳಿಯಲ್ಲಿ ಪ್ರಾರ್ಥಿಸೋಣ ಕರ್ತನೆ ನಮ್ಮ ಮನೋನೇತ್ರಗಳನ್ನು ತೆರಿಗೆ ಮಾಡು ನಮ್ಮ ಜ್ಞಾನೇಂದ್ರಿಯನ್ನು ನೀನು ಬೆಳಗಿಸು ಸ್ವಾಮಿ ನಮ್ಮ ಶರೀರಗಳನ್ನು ಮುಟ್ಟಿ ಗುಣಪಡಿಸಿರಿ ನಿನ್ನ ಜೀವವುಳ್ಳ ವಚನಗಳ ಮೂಲಕ ಈ ಹೊತ್ತಿನಲ್ಲಿ ನಮ್ಮನ್ನು ಆಶೀರ್ವದಿಸಿರಿ ಎಂಬುದಾಗಿ ಪ್ರಾರ್ಥಿಸುವ ಹೌದು ಜೀವಸ್ವರೂಪನಾದ ದೇವರೇ ನಿನ್ನ ಜೀವವುಳ್ಳ ವಾಕ್ಯಗಳನ್ನು ಧ್ಯಾನಿಸುತ್ತಿರುವಂಥ ಈ ಒಂದು ಸುಸಂದರ್ಭದಲ್ಲಿ ಪರಿಶುದ್ಧಾತ್ಮನಾದಂಥ ದೇವರೇ ನಮ್ಮ ಮನೋನೇತ್ರಗಳನ್ನು ಬೆಳಗಿಸು ಗ್ರಹಿಸಿಕೊಳ್ಳುವುದಕ್ಕೆ ನಮಗೆ ತಿಳುವಳಿಕೆಯನ್ನು ಅನುಗ್ರಹಿಸು ತಿಳಿದಂಥ ಸಂಗತ್ಯಗಳನ್ನು ಅನುಸರಿಸಿ ಜೀವಿಸುವುದಕ್ಕೆ ನಮಗೆ ಮನಸ್ಸನ್ನು ಅನುಗ್ರಹಿಸು ನಮ್ಮ ಬಾಳು ನಿನ್ನ ಬೆಳಕಲ್ಲಿ ಬೆಳಗಲಿ ನಿನ್ನ ವಚನಗಳು ನಮ್ಮ ಕಾಲಿಗೆ ದೀಪವು ನಮ್ಮ ದಾರಿಗೆ ಬೆಳಕು ಆಗಿದೆ ಎಂಬುದಾಗಿ ನೀನೇ ಹೇಳಿರುವಂತನ್ನು ನಾವು ನೆನಪಿಗೆ ತಂದುಕೊಳ್ಳುತ್ತೇವೆ ಈ ವಾಕ್ಯಗಳ ಮುಂದೆ ನಮ್ಮನ್ನು ನೀನು ಪ್ರತಿಬಿಂಬಿಸು ನಮ್ಮ ಒಳಗನ ಆ ಒಂದು ಈ ಅನಿಷ್ಟವಾದ ನಿನಗೆ ಪ್ರಿಯವಿಲ್ಲದಿರತಕ್ಕಂಥ ನಮ್ಮ ಸ್ವಭಾವ ಗುಣಗಳನ್ನು ಪಾಪದ ಆ ಒಂದು ಸ್ವಭಾವಗಳನ್ನು ನಮಗೆ ತಿಳಿಯಪಡಿಸಿರಿ ನಾವು ಪಶ್ಚಾತ್ತಾಪಟ್ಟು ನಿನ್ನ ಕಡೆಗೆ ತಿರುಗಿಕೊಂಡು ನಿನಗೋಸ್ಕರ ಬಾಳಲು ನಮ್ಮನ್ನು ಆಶೀರ್ವದಿಸಿರಿ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ನಮ್ಮ ಆತ್ಮ ಪ್ರಾಣ ಶರೀರಗಳನ್ನು ಸ್ಪರ್ಶಿಸುವುದಕ್ಕೋಸ್ಕರ ಸ್ತೋತ್ರ ಯೇಸು ಪ್ರಾರ್ಥಿಸಿ ಬೇಡಿದ್ದೇನೆ ಆಮೇಲೆ Okay, friends, I request you that you may continue to pray for this program even as you watch. And I also request you to make me a call and sometimes write an email. I want to know how you are blessed through this telecast. ನಿಮ್ಮ ಆತ್ಮವನ್ನು ಸ್ಪರ್ಶಿಸುವನು ಆಶೀರ್ವದಿಸುವನು ಅಷ್ಟೇ ಮಾತ್ರವಲ್ಲ ಈ ಕಾರ್ಯಕ್ರಮಕ್ಕೋಸ್ಕರವಾಗಿ ನೀವು ಯಾವಾಗಲೂ ಪ್ರಾರ್ಥನೆ ಮಾಡಿರಿ ನಿಮ್ಮ ಸ್ನೇಹಿತರಿಗೆ ಈ ಕಾರ್ಯಕ್ರಮದ ಆ ಒಂದು ಪರಿಚಯವನ್ನು ಮಾಡಿರಿ ಮಾತ್ರವಲ್ಲದೆ ಈ ಒಂದು ಕಾರ್ಯಕ್ರಮದ ಸಂದರ್ಭದಲ್ಲಿ ಈ ಒಂದು ಸ್ಕ್ರೀನ್ನಲ್ಲಿ ತೋರಿ ಬರುವಂಥ ನನ್ನ ಫೋನ್ ನಂಬರಿಗೆ ನಿಮ್ಮ ಪ್ರಶ್ನೆಗಳು ನೀವು ನೀವು ತಿಳಿಸಬಹುದು ಅಥವಾ ನಿಮ್ಮ ಅಭಿಪ್ರಾಯಗಳನ್ನು ನನಗೆ ನೀವು ತಿಳಿಸಬಹುದು ನೀವು ಇಮೇಲ್ ಮುಖಾಂತರ ನನ್ನೊಟ್ಟಿಗೆ ಸಂಪರ್ಕ ಮಾಡಿಕೊಳ್ಳಬಹುದು ನೀವು ಸತ್ಯ ಸ್ವರೂಪನಾದ ದೇವರ ನಿಕಟವಾದ ಸಂಬಂಧಕ್ಕೆ ಬರಬೇಕು ಎಂಬುದೊಂದೇ ಈ ಕಾರ್ಯಕ್ರಮದ ಸದೋದ್ದೇಶ ದೇವರು ನಿಮ್ಮನ್ನು ವಿಶೇಷವಾಗಿ ಆಶೀರ್ವದಿಸಲಿ ಮಿತ್ರರೇ ಸರಿ ನಾವು ಕಳೆದ ಸಂಚಿಕೆಯಲ್ಲಿ ಮಾತನಾಡ್ತಾ ಇದ್ದದ್ದು ಪ್ರಾರ್ಥನೆಯ ಅಡ್ಡಿ ಮತ್ತು ಪ್ರಾರ್ಥನೆಗೆ ಅಡಚಣೆ ಕೊಡುವಂಥ ಸಂಗತಿಗಳ ಕುರಿತಾಗಿದೆ ಓಕೆ ವಿ ಹ್ಯಾವ್ ಬೀನ್ ಡಿಸ್ಕಸ್ಸಿಂಗ್ ಆ ಸ್ಟಡಿಂಗ್ ಅಬೌಟ್ ದ ಹಿಂಡ್ರನ್ಸಸ್ ಆಫ್ ಪ್ರೆಯರ್ ಓರ್ ದಿ ಕಂಡೀಷನ್ಸ್ ವಿಚ್ ಗಾಡ್ ಹ್ಯಾಸ್ ಪ್ಲೇಸ್ ಬಿಫೋರ್ ಅಸ್ ವೆನ್ ವಿ ಪ್ರೈ ಸತ್ಯ ಸ್ವರೂಪನಾದ ದೇವರ ಸನ್ನಿಧಿಯಲ್ಲಿ ನಾವು ಪ್ರಾರ್ಥನೆ ಮಾಡುವುದಕ್ಕೆ ಬಂದಾಗ ನಾವು ಅನುಸರಿಸಬೇಕಾದಂಥ ದೇವರ ಷರತ್ತುಗಳು ಕಂಡೀಷನ್ಸ್ಗಳ ಕುರಿತಾಗಿ ಅಥವಾ ಪ್ರಾರ್ಥನೆಗೆ ದೇವರಿಂದ ನಮಗೆ ಉತ್ತರ ಸಿಕ್ಕದೇ ಇರುವುದಕ್ಕೆ ಇರುವ ಕಾರಣಗಳು ಅಡ್ಡಿ ಅಡಚಣೆಗಳು ಅದರ ಕುರಿತಾಗಿ ನಾವು ಕಳೆದ ಸಂಚಿಕೆಯಲ್ಲಿ ಅಥವಾ ಸಂಚಿಕೆಗಳಲ್ಲಿ ನಮ್ಮ ಡಿಸ್ಕಷನ್ಗಳಲ್ಲಿ ನಾವು ಚರ್ಚಿಸ್ತಾ ಇದ್ದೇವೆ ಅದನ್ನು ನಾನು ಮುಂದುವರಿಸ್ತಾ ಇದ್ದೀನಿ ಯಾಕಂದರೆ ಪ್ರಾರ್ಥನೆಯು ಸತ್ಯವೇದದಲ್ಲಿ ಯೇಸುಸ್ವಾಮಿ ಕಲಿಸಿರುವಂಥ ಅತೀ ಪ್ರಾಮುಖ್ಯವಾದಂಥ ಒಂದು ವಿಷಯವಾಗಿದೆ ಮೂರುವರೆ ವರ್ಷ ಕಾಲ ಕರ್ತನಾದ ಯೇಸುಸ್ವಾಮಿಯ ಶಿಷ್ಯರುಗಳು ಆತನ ಜೊತೆಯಲ್ಲಿದ್ದಾಗ ಸ್ವಾಮಿಗೆ ಅವರು ಕೇಳಿಕೊಂಡಂತ ಒಂದೇ ಒಂದು ವಿಷಯ ನಮಗೆ ಕಲಿಸಿಕೊಡಿ ಎಂಬುದಾಗಿ ಕೇಳಿಕೊಂಡಂತ ಒಂದೇ ವಿಷಯ ಅದು ಪ್ರಾರ್ಥನೆ ಎಂಬುದಾಗಿ ಸತ್ಯವೇದ ಹೇಳುತ್ತದೆ and that was the only and the only thing the disciple asked to their master and teacher and guru that they may learn how to pray how to pray so they asked the lord jesus teach us to pray so if that is very important then you and me need to learn how to pray ಇದು ಆ ಹನ್ನೆರಡು ಮಂದಿ ಶಿಷ್ಯರಿಗೆ ಬಹಳ ಪ್ರಾಮುಖ್ಯವಾಗಿದ್ದದ್ದು ಸತ್ಯವಾದರೆ ನಾನು ಮತ್ತು ನೀವು ಪ್ರಾರ್ಥನೆಯನ್ನು ಮಾಡುವುದು ಕಲಿತುಕೊಳ್ಳಬೇಕು ದರ್ ಈಸ್ ನೋ ಲಿಮಿಟೇಷನ್ ಫಾರ್ ಸ್ಟಡಿ ಅಲ್ವಾ ಕಲಿಕೆಗೆ ಒಂದು ಪ್ರಾಯದ ಮಿತಿ ಇಲ್ಲ ಯಾವುದು ವಿಷಯ ಯಾವ ಒಂದು ವಿಷಯದ ಕುರಿತಾದರೂ ಸರಿಯೇ ಕಲಿಕೆಗೆ ಒಂದು ಪ್ರಾಯದ ಮಿತಿ ಇಲ್ಲ ಚಿಕ್ಕ ಮಗುವಿನಿಂದ ಹಿಡಿದು ಸಮಾಧಿ ಸೇರುವ ತನಕ ಒಬ್ಬ ವ್ಯಕ್ತಿ ಕಲಿಯಲಿಕ್ಕೆ ಸಾಧ್ಯ ಮನಸ್ಸಿದ್ದರೆ ಕಲಿತುಕೊಳ್ಳೋದಕ್ಕೆ ಸಾಧ್ಯ ಇಫ್ ಯು ಹ್ಯಾವ್ ಎ ಮೈಂಡ್ ಟು ಸ್ಟಡಿ ಯು ಕ್ಯಾನ್ ಸ್ಟಡಿ ಈವನ್ ಟಿಲ್ ಯು ಗೋ ಟು ದ ಟೋಮ್ ಆರ್ ಟಿಲ್ ಯು ಡೈ

ಚಿಂತನೆ ಮಾಡಲ್ಲ ರೈಟ್ ಆದರೆ ಮನುಷ್ಯ ಜೀವನ ಎಂಬುವಂಥದ್ದು ಸಾಯುವ ತನಕ ಕಲಿಯಲಿಕ್ಕೆ ಸದವಕಾಶ ಇರುವಂಥ ಒಂದು ಜೀವನವಾಗಿದೆ ದ ಹ್ಯೂಮನ್ ಲೈಫ್ ಈಸ್ ಸೋ ಫ್ರೆಶಿಯಸ್ ದ್ಯಾಟ್ ಫ್ರಮ್ ದ ವೆರಿ ಬರ್ತ್ ಟಿಲ್ ಅವರ್ ಡೆತ್ ವಿ ಕ್ಯಾನ್ ಎಕ್ಸ್ಪ್ಲೋರ್ ಸೋ ಮೆನಿ ಮೆನಿ ನ್ಯೂ ನ್ಯೂ ಥಿಂಗ್ಸ್ And we can learn so many, many new things. But the problem is, once we leave the college or the school, we stop our studying. Many people, many people stop their studying. So they limit their brain, they limit their understanding. I remember I read some time back an average man usually uses.

ಪ್ರಪಂಚದಲ್ಲಿ ಬದುಕಿದ್ದಂಥ ದೊಡ್ಡ ಬುದ್ಧಿವಂತನು ಎಂಬ ಹೆಸರು ಪಡೆದುಕೊಂಡಂಥ ಐನ್ಸ್ಟೀನ್ ಆಲ್ಬರ್ಟ್ ಐನ್ಸ್ಟೀನ್ ಅವರು ತನ್ನ ಬ್ರೈನಿನ ತನ್ನ ಬುದ್ಧಿಶಕ್ತಿಯ ಹನ್ನೊಂದರಿಂದ ಹನ್ನೆರಡು ಶೇಕಡ ಮಾತ್ರ ಬಳಸಿಕೊಂಡ್ರಂತೆ ಸೊ ಥಿಂಗ್ ಅಬೌಟ್ ದಿ ಅದರ್ ಥಿಂಗ್ಸ್ ಸೊ ಮನುಷ್ಯನ ಒಂದು ಜ್ಞಾನಕ್ಕೆ ಮಿತಿ ಇಲ್ಲ ಎಂದು ಹೇಳಬಹುದು ಆದರೆ ನಾನು ನನ್ನ ಮನಸ್ಸನ್ನು ಮಿತಿಪಡಿಸಿಕೊಂಡರೆ ಹೊರತು ನನ್ನ ಮನಸ್ಸಿಗೆ ಮಿತಿ ಇಲ್ಲ ನಾನು ಎಷ್ಟು ಬೇಕಾದರೂ ಕಲಿತುಕೊಳ್ಳಬಹುದು ನನಗೆ ಮನಸ್ಸಿರಬೇಕಷ್ಟೇ ಮತ್ತು ಅದಕ್ಕಾಗಿ ನನ್ನನ್ನು ನಾನು ಶಿಸ್ತುಗೊಳಪಿಸ್ಗೊಳಿಸಬೇಕು ಅಥವಾ ನಾನು ಐ ಶುಡ್ ಟ್ರೈನ್ ಅಪ್ ಮೈ ಮೈಂಡ್ ನಾಟ್ ಓನ್ಲಿ ಐ ಶುಡ್ ಹ್ಯಾವ್ ಎ ಮೈಂಡ್ ಟು ಲರ್ನ್ ಬಟ್ ಆಲ್ಸೋ ಡಿಸಿಪ್ಲಿನ್ ಮೈ ಮೈಂಡ್ ಟು ಲರ್ನ್ ನ್ಯೂ ನ್ಯೂ ಥಿಂಗ್ಸ್ ಬಟ್ Now as I am talking about the prayer, we need to learn how to do an effective prayer. How to have an effective prayer life. Kanti Ondu Prathane. Kriatma Kavada Ondu Pratane Jivanavana Madudike now Kalitu ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಕಲಿಸಿದ್ರ ಕುರಿತಾಗಿ ನಾವು ನೋಡುತ್ತೇವೆ ಪ್ರಾರ್ಥನೆಯನ್ನು ಕಲಿಸಿಕೊಟ್ಟ ಕುರಿತಾಗಿ ನಾವು ನೋಡುತ್ತೇವೆ ಸ್ವಾಮಿ ಹೇಳ್ತಾನೆ ನಿಮ್ಮ ಪ್ರಾರ್ಥನೆಗೆ ಅಡ್ಡಿಪಡಿಸುವ ಅನೇಕ ಸಂಗತಿಗಳಿವೆ ಬೈಬಲ್ ಗೀವ್ಸ್ ಅಸ್ ನಂಬರ್ ಆಫ್ ಪಾಯಿಂಟ್ಸ್ ವಿಚ್ ಆಪ್ಸ್ಟಕ್ಸ್ ಆಪ್ಸ್ಟಿಕ್ಸ್ ಆರ್ ವಿಚ್ ಬ್ಲಾಕ್ಸ್ ದಿ ಆನ್ಸರ್ ಟು ಅವರ್ ಪ್ರೇರ್ಸ್ ಪಾಪ ನಮ್ಮ ಪ್ರಾರ್ಥನೆಗೆ ಅಡ್ಡಗೋಡೆಯಾಗಿದೆ ಎಂಬುದಾಗಿ ನಾನು ಹೇಳಿದೆ ದೇವರ ದೇವರಲ್ಲಿ ಸತ್ಯ ದೇವರಲ್ಲಿ ಸರಿಯಾದ ನಂಬಿಕೆ ಇಲ್ಲದೆ ನಾವು ಪ್ರಾರ್ಥನೆ ಮಾಡಿದರೆ ನಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಸಿಕ್ಕುವುದಿಲ್ಲ ಅಂತ ನಾನು ಹೇಳಿದೆ ಮೂರನೇದಾಗಿ ದೇವರಂಥ ಅಥವಾ ದೇವರಲ್ಲಿ ಇದ್ದಂಥ ನಂಬಿಕೆ ನಮ್ಮಲ್ಲಿರಬೇಕು ಎಂಬುದಾಗಿ ನಾನು ಹೇಳಿದೆ ನಾಲ್ಕನೇದಾಗಿ ನಾವು ಬೇಡಿದ್ದನ್ನು ಆಗಲೇ ನಮಗೆ ಹೊಂದಿದೆ ನಮಗೆ ಸಿಕ್ಕಿದೆ ಎಂಬುದಾಗಿ ನಂಬಿಕೊಂಡು ಪ್ರಾರ್ಥನೆ ಮಾಡಬೇಕು ಅಂತ ನಾನು ಹೇಳಿದೆ ಹೀಗೆ ನಾಲ್ಕು ವಿಷಯಗಳನ್ನು ನಾನೀಗಾಗಲೇ ಹೇಳಿದೆ ದ ಫಸ್ಟ್ ಐ ಸೆಟ್ the first hindrance sin is the hindrance and the second is we if we do not have a true faith in the true god and pray that prayer will never be answered and thirdly we must have the faith of god just like the faith God the Creator has, we must also have the same kind of faith, and when we pray with that kind of faith, God will surely answer our prayers. And fourthly, we must believe what we have prayed for has been already received. We must believe. Otherwise, we will not be able to see the result. To our prayer. So I have sent you four hindrances for our answers to prayer. And today I wanted to discuss with you the fifth and the one of the very important truth which Jesus has taught in the scripture, in the Bible, about the hindrance to our prayer. ಪ್ರಾರ್ಥನೆಯನ್ನು ಅಡ್ಡಿಪಡಿಸುವಂಥ ಐದನೆಯ ಬಹಳ ಮುಖ್ಯವಾದಂಥ ಒಂದು ವಿಷಯ ಈ ಒಂದು ವಿಷಯವನ್ನು ಅನೇಕ ದಿನಗಳು ನಾನು ಬೋಧಿಸಬಹುದು ಆದರೆ ನಮಗೆ ಸ್ವಲ್ಪ ಕಾಲದ ಸಮಯದಲ್ಲಿ ಎಷ್ಟು ಮಾತ್ರ ನಾವು ತಿಳ್ಕೊಳ್ಳೋಣ ನೋಡೋಣ ಸೊ ಇದು ಇದು ಈ ಶಾರ್ಟ್ ಟೈಮ್ ಐ ಕ್ಯಾನ್ ನಾಟ್ ಎಕ್ಸ್ಪ್ಲೈನ್ ಸೋ ಮಚ್ ಅಬೌಟ್ ದಿಸ್ ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಐ ಮೀನ್ ದಿಸ್ ವೆರಿ ಇಂಪಾರ್ಟೆಂಟ್ ಪ್ರಿನ್ಸಿಪಲ್ ಆರ್ ದ ಫಿಫ್ತ್ ಹಿಂಡ್ರೆನ್ಸ್ To our prayer that is a very big subject. We can keep on studying on this very subject for hours together, but within this short time i don 't know how much I can explain to you or I can feed you, but maybe in the days to come the fifth and very important

ಯಾರ ಮೇಲೆ ಏನಾದರೂ ವಿರೋಧವಿದ್ದರೆ ಅದನ್ನು ಅವನಿಗೆ ಕ್ಷಮಿಸಿರಿ ಕ್ಷಮಿಸಿದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ಸಹ ನಿಮ್ಮ ತಪ್ಪುಗಳನ್ನು ನಿಮಗೆ ಕ್ಷಮಿಸಿ ಬಿಡುವನು ಅಂದನು ನೋಡ್ರಿ ದೇವರ ವಚನವು ಬಹಳ ಸ್ಪಷ್ಟವಾಗಿ ಹೇಳುತ್ತದೆ ನಾವು ಪ್ರಾರ್ಥನೆಗೋಸ್ಕರವಾಗಿ ಮೊಣಕಾಲು ಇರುವಾಗ ಪ್ರಾರ್ಥನೆಗೋಸ್ಕರ ನಿಂದುಕೊಳ್ಳುವಾಗ ನಾವು ಹೇಗೆ ಪ್ರಾರ್ಥನೆ ಮಾಡಬೇಕು ನಮಗೆ ಯಾರ ಮೇಲೆ ಏನಾದರೂ ವಿರೋಧವಿದ್ದರೆ ಅದನ್ನು ಅವನಿಗೆ ಕ್ಷಮಿಸಬೇಕು ಕ್ಷಮಿಸಿದರೆ ನಾವು ಆ ವ್ಯಕ್ತಿಯನ್ನು ಕ್ಷಮಿಸಿಕೊಂಡು ಪರಲೋಕದಲ್ಲಿರುವ ಸ್ವರ್ಗದಲ್ಲಿರುವ ದೇವರಲ್ಲಿ ಬೇಡಿಕೊಂಡರೆ ಸ್ವರ್ಗದ ತಂದೆಯಾದ ದೇವರು ನಮ್ಮ ಸೃಷ್ಟಿಕರ್ತನಾದ ಪರಮಾತ್ಮ ದೇವರು ನಮ್ಮ ತಪ್ಪುಗಳನ್ನು ಕ್ಷಮಿಸಿ ಬಿಡುವನು ಸೊ ಅನ್ಫರ್ ಗಿವ್ನೆಸ್ ಇಸ್ ದ ವೆರಿ ವೆರಿ ಸ್ಟ್ರಾಂಗ್ ಹಿಂಡ್ರನ್ಸ್ ಫಾರ್ ಅನ್ಆನ್ಸರ್ಡ್ ಪ್ರೇಯರ್ ಅನ್ ಫಾರ್ ಗಿವಿಂಗ್ ಸ್ಪಿರಿಟ್ ಇಲ್ಲಿ ಬಹಳ ಸ್ಪಷ್ಟವಾಗಿ ಎ ಸ್ವಾಮಿ ಹೇಳುತ್ತಾನೆ ನೀವು ಪ್ರಾರ್ಥನೆಗೋಸ್ಕರ ನಿಲ್ಲುವಾಗ ಪ್ರಾರ್ಥನೆಗೋಸ್ಕರ ನೀವು ಮೊಣಕಾಲೂರುವಾಗ ಪ್ರಾರ್ಥನೆಗೋಸ್ಕರವಾಗಿ ನಿಮ್ಮನ್ನು ತೊಡಗಿಸಿಕೊಳ್ಳುವಾಗ ಹೇಗೆ ಪ್ರಾರ್ಥಿಸಬೇಕು ನಿಮ್ಮ ವಿಶ್ ನಿಮಗೆ ನಿಮಗೆ ಯಾರ ವೇಳೆಯಾದರೂ ಏನಾದರೂ ವಿರೋಧ ಇರುವುದಾದರೆ ನೀವು ಆ ವ್ಯಕ್ತಿಯನ್ನು ಕ್ಷಮಿಸಿ ಬಿಡಬೇಕು ಕ್ಷಮಿಸ ಕ್ಷಮಿಸಬಿಡಬೇಕು ಇದರ ಕುರಿತಾಗಿ ಬೇರೆ ಕಡೆಗಳಲ್ಲಿ ಬರದದೆ ಬಟ್ ಈಗ ನಾವು ಓದುವಾಗ ನಾವು ಅದರ ಬಗ್ಗೆ ನಮ್ಮತ್ತ ನೋಡೋಣ ಬಟ್ ನಾವು ಕ್ಷಮಿಸದಿದ್ದರೆ ಕ್ಷಮಾಪಣೆ ಕೊಡುವುದಕ್ಕೆ ಮನಸ್ಸಿಲ್ಲದೆ ನಾವು ಕ್ಷಮಿಸುವ ಸೃಷ್ಟಿಕರ್ತ ತಂದೆ ದೇವರಲ್ಲಿ ಪ್ರಾರ್ಥನೆ ಮಾಡಿದರೆ ದೇವರು ನಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಕೊಡಲ್ಲ ಪ್ರಾರ್ಥನೆ ಭಾಳ ಇಂಪಾರ್ಟೆಂಟ್ ಪ್ರೇಯರ್ ಇಸ್ ಎ ವೆರಿ ವೆರಿ ಇಂಪಾರ್ಟೆಂಟ್ ವೆಪನ್ ಸ್ಪಿರಿಚುವಲ್ ವೆಪನ್ ವಿಚ್ ದ ಬೈಬಲ್ ಟೀಚರ್ಸ್ ಸತ್ಯವೇದವು ಬೈಬಲ್ ಗ್ರಂಥ ಕಲಿಸುವಂಥ ಬಹಳ ಬಲವಾದ ಆತ್ಮೀಕ ಆಯುಧವಾಗಿದೆ ಪ್ರಾರ್ಥನೆ ಪ್ರಾರ್ಥನೆ ಮಾಡುವುದು ಅಗತ್ಯ ಪ್ರಾರ್ಥನೆ ಮಾಡಲೇಬೇಕು ಇವೆಲ್ಲ ಆಗಲೇ ನಾನು ಹೇಳಿದೆ ಬಟ್ ಪ್ರಾರ್ಥನೆ ಮಾಡುವಾಗ ಆ ಪ್ರಾರ್ಥನೆಯು ಹೇಗಿರಬೇಕು ಪ್ರಾರ್ಥನೆ ಮುಖ್ಯ ಆದರೆ ಮುಖ್ಯವಾದ ಕೆಲಸದಲ್ಲಿ ನಮ್ಮನ್ನು ತೊಡಗಿಸಿಕೊಳ್ಳುವಾಗ ನಾವು ಹೇಗೆ ಪ್ರಾರ್ಥನೆ ಮಾಡಬೇಕು ಪ್ರೇಯರ್ ಈಸ್ ಎ ವೆರಿ ವೆರಿ ಇಂಪಾರ್ಟೆಂಟ್ ವರ್ಕ್ ಬಟ್ ವೆನ್ ವಿ ಡೂ ದಿಸ್ ವರ್ಕ್ ಈ ಗಾಡ್ ಹ್ಯಾಸ್ ಟು ವರ್ಕ್ ಆನ್ ಅವರ್ ಬಿಹಾಫ್ ದೆನ್ ವಿ ಮಸ್ಟ್ ಪ್ರೇ ಇನ್ ದಿ ಪ್ರಿನ್ಸಿಪಲ್

ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿಕೊಂಡು ಪ್ರಾರ್ಥಿಸಬೇಕು ನಮಗೆ ವಿರೋಧ ಮಾಡಿದವರನ್ನ ನಾವು ಕ್ಷಮಿಸಿಕೊಂಡು ಪ್ರಾರ್ಥನೆ ಮಾಡಬೇಕು ಓಕೆ ಯೇಸು ಸ್ವಾಮಿ ಮತ್ತಾರ್ತೆ ಆರನೇ ಅಧ್ಯಾಯದಲ್ಲಿ ಒಬ್ಬ ಸದ್ಭಕ್ತನ ಪ್ರಾರ್ಥನೆ ಹೇಗಿರಬೇಕು ಎಂಬುದಾಗಿ ಕಲಿಸಿಕೊಡುವಾಗ ಸ್ವಾಮಿ ಹೇಳುತ್ತಾರೆ ನೋಡ್ರಿ ಆರನೇ ಅಧ್ಯಾಯ ಮತ್ತಾರ್ತೆ ಆರನೇ ಅಧ್ಯಾಯದಲ್ಲಿ ಅಲ್ಲಿ ನಾವು ನೋಡುತ್ತೇವೆ ಹನ್ನೆರಡನೇ ವರ್ಷದಲ್ಲಿ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು ದೇವರೇ ಫಾರ್ ಗೀವ್ ಅವರ್ ಸಿನ್ಸ್ ಅವರ್ ಟ್ರಸ್ಟ್ ಪಾಸಸ್ ಓ ಫಾದರ್ ಹೂ ಈಸ್ ಇನ್ ಹೆವೆನ್ ಜಸ್ಟ್ ಆಸ್ ಐ ಹಾವ್ ಫಾರ್ ಗೀವನ್ ದೇರ್ ಟ್ರಸ್ಟ್ ಪಾಸಸ್ ಟು ಮೀ ನನಗೆ ತಪ್ಪು ಮಾಡಿದವರನ್ನು ನಾನು ಹೇಗೆ ಕ್ಷಮಿಸಿರುತ್ತೇನೋ ಅದೇ ಪ್ರಮಾಣದಲ್ಲಿ ಅದೇ ಪರಿಮಾಣದಲ್ಲಿ ನನ್ನ ತಪ್ಪುಗಳನ್ನು ಸ್ವರ್ಗದ ತಂದೆಯೇ ನನ್ನಿಂದ ನನ್ನನ್ನು ಕ್ಷಮಿಸು ಎಂಬುದಾಗಿ ಬೇಡಿಕೊಳ್ಳಬೇಕೆಂದು ಸ್ವಾಮಿ ಹೇಳಿದ್ದಾರೆ ಹಾಗಾದರೆ ನಾವು ನಮ್ಮ ತಪ್ಪುಗಳನ್ನು ಕ್ಷಮಿಸದೆ ಎಷ್ಟು ಎಷ್ಟು ಗಂಟೆಗಳು ಪ್ರಾರ್ಥನೆ ಮಾಡಿದರು ಹೇಗೆಲ್ಲ ಪ್ರಾರ್ಥನೆ ಮಾಡಿದರು ಅದು ಕಿರಿಚಿಕೊಂಡು ಪ್ರಾರ್ಥನೆ ಮಾಡಿದರು ಬೊಬ್ಬೆ ಹಾಕ್ಕೊಂಡು ಪ್ರಾರ್ಥನೆ ಮಾಡಿದರು ಕಣ್ಣೀರು ಸುರಿಸಿಕೊಂಡು ಪ್ರಾರ್ಥನೆ ಮಾಡಿದರು ಅದು ಎಲ್ಲ ವಾದ್ಯ ಘೋಷದಿಂದ ಪ್ರಾರ್ಥನೆ ಮಾಡಿದ್ದರೂ ದೇವರು ನಮ್ಮ ಪ್ರಾರ್ಥನೆ ಕೇಳಲ್ಲ ಕೇಳಲ್ಲ ಅಂತ ಹೇಳಿದ ಅರ್ಥ ನಮ್ಮ ಪ್ರಾರ್ಥನೆಗಳ ದೇವರು ಸಕಾರಾತ್ಮಕವಾಗಿ ಉತ್ತರಿಸುವುದಿಲ್ಲ ಗಾಡ್ ವಿಲ್ ನಾಟ್ ಲಿಸನ್ When we pray without forgiving others' trespasses, that doesn't mean that God does not listen. What does simply mean that God will not give you a positive answer to your prayer? God is listening, God is hearing, but God will not respond to your prayer positively. ದೇವರು ಕೇಳುತ್ತಾನೆ ನಿಮ್ಮ ಪ್ರಾರ್ಥನೆಯ ಮಾತುಗಳಲ್ಲ ಆದರೆ ನಿಮ್ಮ ಮನೋಭಾವ ದೇವರಿಗೆ ಚೆನ್ನಾಗಿ ಗೊತ್ತಿದೆ ಗಾಡ್ ನೋಸ್ ಯುವರ್ ಇಂಟೆನ್ಷನ್ಸ್ ಗಾಡ್ ನೋಸ್ ಯುವರ್ ಆ್ಯಟಿಟ್ಯೂಡ್ಸ್ ಗಾಡ್ ನೋಸ್ ಯುವರ್ ಸ್ಟೇಟಸ್ ಆಫ್ ಯುವರ್ ಸೋಲ್ ನಿಮ್ಮ ಆತ್ಮದ ನಿಮ್ಮ ಹೃದಯದ ಸ್ಥಿತಿಗತಿಗಳನ್ನು ತಿಳಿದಂಥ ದೇವರಿಗೆ ಚೆನ್ನಾಗಿ ಗೊತ್ತಿದೆ ನೀವು ಇಂಥ 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 ವ್ಯಕ್ತಿಗಳನ್ನು ಕ್ಷಮಿಸದೆ ನೀವು ಅವರನ್ನು ವಿರೋಧಿಸುವ ವ್ಯಕ್ತಿ ನೀವು ನೀವು ದ್ವೇಷಿಸುವ ವ್ಯಕ್ತಿ ಅವರ ಮೇಲೆ ಕೋಪ ಇರುವ ವ್ಯಕ್ತಿ ಅವರ ಮೇಲೆ ಹಗೆ ಇರುವ ವ್ಯಕ್ತಿ ಅವರನ್ನು ಸೇ ಅವರ ಮೇಡು ತೀರಿಸಬೇಕು ಅಂತ ಅಭಿಪ್ರಾಯ ಇರುವ ವ್ಯಕ್ತಿ ಆದ ಕಾರಣ ನೀವು ಎಷ್ಟು ಗಂಟೆಗಳ ಪ್ರಾರ್ಥ ಕಾಲ ಪ್ರಾರ್ಥನೆ ಮಾಡಿದರು ದೇವರು ಆ ಪ್ರಾರ್ಥನೆಗಳಿಗೆ ಸಕಾರಾತ್ಮಕವಾಗಿ ಉತ್ತರಿಸುವುದಿಲ್ಲ ಅದಕ್ಕೆ ಯೇಸು ಸ್ವಾಮಿ ಹೇಳುತ್ತಾನೆ ಕ್ಷಮಿಸುವುದು ಎಷ್ಟು ಶ್ರೇಷ್ಠವಾದ ವಿಷಯ ಎಷ್ಟು ಮುಖ್ಯವಾದ ವಿಷಯ ಎಂಬುದಾಗಿ ಸೊ ಗಾಡ್ ಈಸ್ ಟೆಲ್ಲಿಂಗ್ ಅಸ್ ಅನ್ಲಸ್ ಯು ಆರ್ ವಿಲ್ಲಿಂಗ್ ಟು ಫೋರ್ ಗೀವ್ ಅನ್ಲಸ್ ಯು ಆರ್ ವಿಲ್ಲಿಂಗ್ ಟು ಫೋರ್ ಗಿವ್ ವಿತ್ ಯುವರ್ ಹೋಲ್ ಹಾರ್ಟ್ To the person who has ill treated you, the person who has done something wrong to you, the person who has backbited, the person who has persecuted you, the person who has troubled you. You must remember me. I have prayed for them. ಐ ಹ್ಯಾವ್ ಫರ್ ಗಿವನ್ ದಮ್ ಐ ಹ್ಯಾವ್ ಎಕ್ಸ್ಟೆಂಡೆಡ್ ಮೈ ಲವ್ ಟು ದಮ್ ನಾನು ನನಗೆ ವಿರೋಧ ಮಾಡಿದವರನ್ನ ನನ್ನನ್ನು ನಿಂದಿಸಿದವರನ್ನ ನನಗೆ ಹಿಂಸೆ ಪಡಿಸಿದವರನ್ನ ನನ್ನನ್ನು ದ್ವೇಷಿಸಿದವರನ್ನ ನಾನು ಕ್ಷಮಿಸಿದ್ದೇನೆ ಪರಲೋಕದ ತಂದೆಯು ಕ್ಷಮಿಸಿದ್ದಾನೆ ಅದೇ ಪ್ರಕಾರ ನನ್ನನ್ನು ನಂಬಿದಂಥ ನನ್ನವರಾದ ನೀವು ನನ್ನ ಹಿಂಬಾಲಕರಾದ ನನ್ನ ಶಿಷ್ಯರಾದ ನೀವು ನನ್ನ ಸ್ವಭಾವಳ್ಳವರಾಗಿದ್ದರೆ ಮಾತ್ರ ನನ್ನ ಹೆಸರಿನಲ್ಲಿ ನೀವು ಪ್ರಾರ್ಥಿಸುವಾಗ ನನ್ನ ನನ್ನನ್ನು ಭೂಲೋಕಕ್ಕೆ ಕಳುಹಿಸಿಕೊಟ್ಟ ತಂದೆಯೊಟ್ಟಿಗೆ ನೀವು ಪ್ರಾರ್ಥಿಸುವಾಗ ತಂದೆಯೊಟ್ಟಿನೊಡನೆ ನೀವು ಬೇಡಿಕೊಳ್ಳುವಾಗ ನಿಮ್ಮ ಪ್ರಾರ್ಥನೆಗೆ ಸದುತ್ತರ ಉದಯ ಪಾಲಿಸಬೇಕಾದರೆ ನನ್ನಲ್ಲಿರುವಂಥ ಗುಣ ನಿಮ್ಮಲ್ಲಿರಬೇಕು ನನ್ನಲ್ಲಿದ್ದ ಮನಸ್ಸು ನಿಮ್ಮಲ್ಲಿರಬೇಕು ಅದರ್ವೈಸ್ ನೀವು ಎಷ್ಟು ಪ್ರಾರ್ಥನೆ ಮಾಡಿದರೂ ಇಟ್ ಈಸ್ ಎ ವೇಸ್ಟ್ ಆಫ್ ಟೈಮ್ ಇಟ್ ಈಸ್ ಎ ವೇಸ್ಟ್ ಆಫ್ ಎನರ್ಜಿ ಇಟ್ ಈಸ್ ಓನ್ಲಿ ಎ ರಿಲಿಜಿಯಸ್ ಆಕ್ಟಿವಿಟಿ ನಾವು ಯಥಾರ್ಥ ಹೃದಯದಿಂದ ಪ್ರಾರ್ಥನೆ ಮಾಡದೆ ನಾವು ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡರೆ ನಾವು ಸಮಯವನ್ನು ವ್ಯರ್ಥಪಡಿಸಿಕೊಳ್ಳುತ್ತಾ ಇದ್ದೇವೆ ಹೊರತು ನಮ್ಮ ಪ್ರಾರ್ಥನೆಗೆ ದೇವರು ಉತ್ತರ ಕೊಡಲ್ಲ ಆದ ಕಾರಣ ಪ್ರಾರ್ಥನೆಗೋಸ್ಕರ ನಾವು ನಿಲ್ಲುವಾಗ ಕೂತುಕೊಳ್ಳುವಾಗ ನಾವು ನಮ್ಮ ದೇವರಿಗೆ ಪ್ರಾರ್ಥಿಸಬೇಕು ದೇವರೇ ದಯವಿಟ್ಟು That, miracle, that, that, никакin, ು ನನಗೆ ಕ್ಷಮಿಸುವ ಮನಸ್ಸು ಕೊಡಿ ಸ್ವಾಮಿ ನನ್ನ ತಪ್ಪುಗಳು ನನಗೆ ತಪ್ಪು ಮಾಡಿದವರು ನಾನು ಮನಸ್ಸಾರೆ ಕ್ಷಮಿಸಿ ಬಿಡುತ್ತೇನೆ ಅದೇ ಮನಸ್ಸು ನನಗೆ ಕೊಡ್ರಿ ಸ್ವಾಮಿ ನನ್ನನ್ನು ನೀನು ನನ್ನೆಲ್ಲ ತಪ್ಪುಗಳಿಂದ ಕ್ಷಮಿಸಿದ ಹಾಗೆ ನನ್ನ ತಪ್ಪುಗಳೆಲ್ಲವನ್ನೂ ನೀನು ಕ್ಷಮಿಸಿ ನನ್ನನ್ನು ನೀನು ಸೇರಿಸಿಕೊಂಡ ಹಾಗೆ ನನಗೆ ವಿರೋಧವಾಗಿ ತಪ್ಪು ಮಾಡಿದವರೆಲ್ಲರನ್ನು ನಾನು ಮನಸ್ಸಾರೆ ಕ್ಷಮಿಸಿಬಿಡುತ್ತೇನೆ ಅವರು ನನ್ನನ್ನು ಕ್ಷಮಿಸಿದರೂ ಸರಿ ಕ್ಷಮಿಸದಿದ್ದರೂ ಸರಿ ನಾನು ಅವರನ್ನು ಕ್ಷಮಿಸುತ್ತೇನೆ ಇಂಥ ಒಂದು ಮನೋಭಾವದಿಂದ ನಾವು ಪ್ರಾರ್ಥಿಸಿದರೆ ದೇವರು ಕಡ್ಡಾಯ ನಮ್ಮ ಪ್ರಾರ್ಥನೆಯನ್ನು ಕೇಳಿ ನಮಗೆ ಸದುತ್ತನ ದಯ ಪಾಲಿಸುವ ದೇವರು ತಾನೇ ಈ ವಾಕ್ಯದ ಮೂಲಕವಾಗಿ ನಮ್ಮ ಮನೋ ನೇತ್ರಗಳನ್ನು ತೆರೆಯಲಿ ಇದು ಬಹಳ ಆಳವಾದ ವಿಷಯ ಮುಂದಿನ ವಾರದಲ್ಲಿ ಇದೇ ಸಮಯದಲ್ಲಿ ನಾವು ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ದೇವರು ತನ್ನ ಕೃಪೆಯಲ್ಲಿ ತನ್ನ ಕ್ಷಮಾಪಣೆಯಲ್ಲಿ ನಿಮ್ಮನ್ನು ಕಾಪಾಡಲಿ ನನ್ನನ್ನು ಕಾಪಾಡಲಿ ಒಂದು ನಿಮಿಷ ಪ್ರಾರ್ಥನೆ ಮಾಡುವ ಮನಸ್ಸಾರೆ ನಮ್ಮ ವಿರೋಧಿಗಳಿಗಾಗಿ ಪ್ರಾರ್ಥಿಸುವ ನಮ್ಮ ಬಗ್ಗೆ ದೂಷಣೆ ಮಾಡಿದವರನ್ನು ನಮ್ಮನ್ನು ಹಿಂಸೆ ಪಡಿಸಿದವರನ್ನು ನಮಗೆ ದೋಷ ಮಾಡಿದವರನ್ನು ನಮಗೆ ಅನೇಕ ರೀತಿಯಲ್ಲಿ ಪಡಿಸಿದಂಥವರನ್ನು ಯಶುವೆ ನೀನು ಕ್ಷಮಿಸಿ ಎಂಬುದಾಗಿ ಪ್ರಾರ್ಥಿಸುವ ಬಹುಶಃ ಈ ಸಮಯದಲ್ಲಿ ಅವರ ಹೆಸರು ನಿಮ್ಮ ಮನಸ್ಸಿಗೆ ಬರುತ್ತಾ ಇರಬಹುದು ಅವರ ನೆನಪು ನಿಮಗೆ ದೇವರು ಕೊಡ್ತಾ ಇದ್ದಾನೆ ನೀವು ಪ್ರಾರ್ಥನೆ ಮಾಡಿರಿ ಸ್ವಾಮಿ ಇವರನ್ನು ನಾನು ಕ್ಷಮಿಸ್ತೇನೆ ಇವರನ್ನು ನಾನು ಕ್ಷಮಿಸ್ತೇನೆ ಈ ವ್ಯಕ್ತಿಯನ್ನು ನಾನು ಕ್ಷಮಿಸ್ತೇನೆ ಅವರು ಮಾಡಿದ ತಪ್ಪುಗಳೆಲ್ಲವನ್ನು ನಾನು ಕ್ಷಮಿಸ್ತೇನೆ ಎಂಬುದಾಗಿ ದೇವರೇ ನನ್ನನ್ನು ಬಲಪಡಿಸಂದು ಪ್ರಾರ್ಥಿಸುವ ಕರ್ತನಾದೀಯಿಸುವೆ ಈ ಮುಂಜಾನೆ ವೇಳೆಯಲ್ಲಿ ಅಮೂಲ್ಯವಾದ ವಾಕ್ಯಗಳ ಮುಂದೆ ನಮ್ಮನ್ನು ತಗ್ಗಿಸಿಕೊಳ್ಳುತ್ತೇವೆ ನಾವು ಹೇಗೆ ಪ್ರಾರ್ಥನೆ ಮಾಡಿಕೊಂಡರೆ ನಮ್ಮ ಪ್ರಾರ್ಥನೆಗಳಿಗೆ ಸದುತರವನ್ನು ಎಂಬುದಾಗಿ ನೀನು ಕೊಟ್ಟ ವಾಗ್ದಾನದ ಮೇರೆಗೆ ವಚನದ ಮೇರೆಗೆ ಕಂಡೀಷನ್ ಮೇರೆಗೆ ಈ ಸಮಯದಲ್ಲಿ ನಮಗೆ ವಿರೋಧ ಮಾಡಿದ ಎಲ್ಲ ನಮ್ಮ ವಿರೋಧಿಗಳಿಗಾಗಿ ನಾವು ಪ್ರಾರ್ಥಿಸ್ತೇವೆ ಅವರನ್ನು ನಾವು ಮನಸ್ಸಾರೆ ಕ್ಷಮಿಸಿಬಿಡುತ್ತೇವೆ ಅವರು ನಮ್ಮನ್ನು ಹೀಯಾಳಿಸಿದ್ದು ನಮ್ಮನ್ನು ಅವಮಾನ ಪಡಿಸಿದ್ದು ನಮಗೆ ಹಿಂಸೆ ಪಡಿಸಿದ್ದು ನಮ್ಮ ಹೆಸರು ಕಡಿಸಿದ್ದು ನಮ್ಮ ಕುಟುಂಬದ ಹೆಸರು ಕಡಿಸಿದ್ದು ನಮ್ಮ ಮಕ್ಕಳ ಭವಿಷ್ಯ ಕಡಿಸಿದ್ದು ಅವರು ನಮಗೆ ಮಾಡಿದ ಎಲ್ಲ ಅನ್ಯಾಯಗಳನ್ನು ಯಶುವೆ ನಾವು ನಾನು ಕ್ಷಮಿಸುತ್ತೇನೆ ನಾವು ಕ್ಷಮಿಸುತ್ತೇವೆ ಸ್ವಾಮಿ ಈ ಕ್ಷಮಾಪಣೆಯವರ ಅರ್ಥ ಮಾಡಿಕೊಳ್ಳಲಿ ಅವರು ನಿನ್ನ ಬಳಿಗೆ ಬರಲಿ ನಿನ್ನಿಂದ ಅವರು ಕ್ಷಮಾಪಣೆ ಹೊಂದಿಕೊಂಡು ನಿನ್ನ ಮಕ್ಕಳಾಗಿ ನಿನ್ನ ಸ್ವಭಾವದವರಾಗಿ ನಾವು ಜೀವಿಸುವ ಹಾಗೆ ಅವರು ಜೀವಿಸಲು ಕೃಪೆ ಮಾಡ್ರಿ ಸ್ವಾಮಿ ಮುಂಜಾನೆಯಲ್ಲಿ ನಮಗೆ ಕೊಟ್ಟ ವಚನಕ್ಕಾಗಿ ಸ್ತೋತ್ರ ಇಡೀ ದಿವಸ ಮಾತ್ರವಲ್ಲ ಜೀವನದ ಉದ್ದಕ್ಕೂ ನಾವು ನಮ್ಮ ವಿರೋಧಿಗಳನ್ನು ಕ್ಷಮಿಸುವರಾಗಿ ಕಾಣಿಸಿಕೊಳ್ಳಲು ನಮಗೆ ಸಹಾಯ ಮಾಡ್ರಿ ఏసు స్వామి హసీ ప్రార్థిస్తేనే ఆమె దేవరు నిమను ఆశీర్వదించాలి